ಇವತ್ತು ಮಧ್ಯಾಹ್ನ ಕೇಂದ್ರ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ಇದೆ. ಮಹಾರಾಷ್ಟ್ರ ಜಾರ್ಖಂಡ್ ಎಲೆಕ್ಷನ್ ಗೆ ಇವತ್ತು ದಿನಾಂಕವನ್ನ ಘೋಷಣೆ ಮಾಡಲಾಗುತ್ತೆ. ಅಂದ್ರೆ ಎಲೆಕ್ಷನ್ ಗೆ ಇವತ್ತು ಮುಹೂರ್ತವನ್ನ ಫಿಕ್ಸ್ ಮಾಡಲಾಗುತ್ತೆ ಅಧಿಕೃತವಾಗಿ. ಇನ್ನು ರಾಜ್ಯದ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಗೂ ಕೂಡ ಇವತ್ತೇ ಡೇಟ್ ಫಿಕ್ಸ್ ಆಗುತ್ತೆ. ಸಂಡೂರು ಶಿಗಾವಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆ ಬೇಕಾದಂತ ತಯಾರಿಗಳನ್ನ ಇಲ್ಲಿ ದೋಸಿ ನಾಯಕರು ಹಾಗೇನೆ ಕಾಂಗ್ರೆಸ್ ಅವರು ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಮುಹೂರ್ತವನ್ನ ನಿಗದಿ ಮಾಡಲಾಗುತ್ತೆ. ಮೂರು ಕ್ಷೇತ್ರ ಮೂರು ಪಕ್ಷಗಳು ಹಲವಾರು ಸಂದೇಶಗಳು ಪ್ರತಿದಿನ ನೋಡ್ತಾ ಇದೀವಿ ರವಾನೆ ಆಗ್ತಲೇ ಇದೆ. ಇದು ಫಲಿತಾಂಶದ ಮೇಲೆ ಹಲವರ ಭವಿಷ್ಯ ನಿಂತಿದೆ, ಹಲವು ನಾಯಕರ ಭವಿಷ್ಯ ನಿಂತಿದೆ. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಹಲವು ನಾಯಕರ ಭವಿಷ್ಯ ಈ ಬೈ ಎಲೆಕ್ಷನ್ ನ ರಿಸಲ್ಟ್ ಮೇಲೆ ನಿಂತಿದೆ. ರಾಜಕೀಯದ ದಿಕ್ಸೂಚಿ ಆಗುತ್ತೆ ಈ ಫಲಿತಾಂಶ. ಹಾಗಾಗಿ ನಾಯಕರು ಶತ ಪ್ರಯತ್ನವನ್ನ ಮಾಡಿ ತಮ್ಮದೇ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂತ ಹೇಳಿ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಮೂರು ಪಕ್ಷಗಳಿಂದ ಗೆಲುವಿನ ಜಪವನ್ನ ಮಾಡಲಾಗ್ತಾ ಇದೆ. ಇನ್ನು ಚನ್ನಪಟ್ಟಣದಲ್ಲಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನೇ ಅಭ್ಯರ್ಥಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅಭ್ಯರ್ಥಿ ಆದ್ರೆ ನಾನೇ ಅಭ್ಯರ್ಥಿ ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ದಾರೆ. ಆತರ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ ಪ್ರಮುಖ ನಾಯಕರು. ಇನ್ನೊಂದು ಕಡೆ ಮೂಡಾ ಹಗರಣದಲ್ಲಿ ಆರೋಪ ಹೊತ್ತಿರುವಂತ ಸಿದ್ದರಾಮಯ್ಯ ಅವರ ಭವಿಷ್ಯ ಕೂಡ, ಅಂದ್ರೆ ಸಿಎಂ ಕುರ್ಚಿಯಲ್ಲಿ ಅವರು ಮುಂದುವರಿತಾರಾ ಇಲ್ವಾ ಆ ಭವಿಷ್ಯ ಕೂಡ ಈ ಬೈ ಎಲೆಕ್ಷನ್ ನ ರಿಸಲ್ಟ್ ಮೇಲೆ ನಿಂತಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಕೂ ಕೂಡ ಈ ಬೈ ಎಲೆಕ್ಷನ್ ಅವ್ರ ಪಾಲಿಗೆ ಅಸ್ತ್ರ ಆಗಿದ್ರೆ, ಇನ್ನೊಂದ್ ಕಡೆ ಈ ಹೈ ವೋಲ್ಟೇಜ್ ರಣಕಣದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಕೊಂಡು ಬರಬೇಕಾದಂತ ಅನಿವಾರ್ಯತೆ ಇದೆ. ಚನ್ನಪಟ್ಟಣ ಕ್ಷೇತ್ರದ ಲೆಕ್ಕಾಚಾರ ನೋಡಿ, ಕುಮಾರಸ್ವಾಮಿ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಕ್ಕಲಿಗ ಮತಗಳೇ ಕ್ಷೇತ್ರದಲ್ಲಿ ನಿರ್ಣಾಯಕ ಆಗಿರೋದ್ರಿಂದ ಸಿಪಿವೈ ಪಕ್ಷೇತರವಾಗಿ ಸ್ಪರ್ಧಿಸುವಂತ ಮಾತುಗಳು ಕೇಳಬರ್ತಾ ಇದೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಿಸೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಪುತ್ರನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಚಾಲೆಂಜ್ ಮತ್ತೊಮ್ಮೆ ಎದುರಾಗಿದೆ. ಒಕ್ಕಲಿಗ ಮತಗಳೇ ನಿರ್ಣಾಯಕ ಆಗಿರೋದು, ಅದರಂತೆ ಇನ್ನು ಕುರುಬ ಸಮುದಾಯದವರು 8,000 ಮತಗಳಿದೆ, ಇತರೆ ಅಂತಂದ್ರೆ 31,000 ಇದೆ, ಲಿಂಗಾಯತ 11,000, ಒಕ್ಕಲಿಗರು 115,000 ಜನ ಇದ್ದಾರೆ. ಹಾಗಾಗಿ ಒಕ್ಕಲಿಗ ಮತಗಳು ನಿರ್ಣಾಯಕವಾಗಿರೋದ್ರಿಂದ ಒಕ್ಕಲಿಗ ನಾಯಕರ ಮಧ್ಯದಲ್ಲೇ ಚನ್ನಪಟ್ಟಣದಲ್ಲಿ ಮಾತಿನ ಸಮರ ಕೂಡ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋಕ್ಕೂ ಮುಂಚಿನಿಂದಲೂ ಕೂಡ ತಾರಕಕ್ಕೇರ್ತಾ ಇದೆ. ಒಬ್ರಿಗೊಬ್ರು ಠಕ್ಕರ್ ಕೊಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೆ ಕ್ಷೇತ್ರದಾದ್ಯಂತ ಸಂಚಾರವನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಒಂದ್ ಕಡೆ ಕೇಂದ್ರ ಸಚಿವರು ಆದ್ಮೇಲೆ ಕುಮಾರಸ್ವಾಮಿ ಅವರು ಕೂಡ ಕ್ಷೇತ್ರದ ಬಗ್ಗೆ ತುಂಬಾ ಅಟೆನ್ಷನ್ ಇಟ್ಕೊಂಡಿದ್ದಾರೆ, ತಮ್ಮ ಮಗನ ರಾಜಕೀಯ ಭವಿಷ್ಯ ಅಲ್ಲಿಂದಲೇ ಕಟ್ಟಬೇಕು ಅಂತಿದ್ದಾರೆ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಶತಾಯ ಗತಾಯ ಚನ್ನಪಟ್ಟಣ ಕಬ್ಜಾ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಸಂಡೂರು ಅಷ್ಟೇ, ಕಾಂಗ್ರೆಸ್ನ ಭದ್ರಕೋಟೆ, ಇಲ್ಲಿ ಸಿದ್ದರಾಮಯ್ಯ ಅವರ ಪ್ರತಿಷ್ಠೆ ಇದೆ, ಅಹಿಂದ ಕೈನಿಂದ ದೂರ ಅನ್ನುವಂತ ಸಂದೇಶ ರವಾನೆ ಮಾಡ್ದಂಗ ಆಗುತ್ತೆ. ಆ ನಿಟ್ಟಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೇ, ಸದ್ಯಕ್ಕೆ ರಿಸ್ಕ್ ಬೇಡ ಅಂತೇಳಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಕೇಳ್ತಾ ಇಲ್ಲ. ರೆಡ್ಡಿ ಬಳ್ಳಾರಿ ಎಂಟ್ರಿಯಿಂದ ಬಿಜೆಪಿಗೆ ಸ್ವಲ್ಪ ಬಲ ಬಂದಂಗ ಆಗಿದೆ, ಬಟ್ ಈ ಎಲೆಕ್ಷನ್ ಅಲ್ಲಿ ಅದೆಷ್ಟು ವರ್ಕೌಟ್ ಆಗುತ್ತೆ ನೋಡ್ಬೇಕು. ನಾಗೇಂದ್ರ ರಿಲೀಸ್ ಆಗಿದ್ದಾರೆ, ಅಂದ್ರೆ ಅವ್ರಿಗೆ ಜಾಮೀನು ಸಿಕ್ಕಿದೆ, ಷರತ್ತುಬದ್ಧ ಜಾಮೀನು. ಹಾಗಾಗಿ ಅದರಿಂದ ಕಾಂಗ್ರೆಸ್ಗೆ ಒಂದಿಷ್ಟು ಪ್ಲಸ್ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಇನ್ನು ಜಾತಿ ಲೆಕ್ಕಾಚಾರ, ಸಂಡೂರಲ್ಲಿ ಲಿಂಗಾಯತ 45,000 ಮತಗಳಿದೆ, ಎಸ್ಟಿ 45,000. ಸೊ ಇವತ್ತೇ ಬೈ ಎಲೆಕ್ಷನ್ ಘೋಷಣೆ ಆಗುವಂತ ಹಿನ್ನೆಲೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ರಾಜಕೀಯ ಲೆಕ್ಕಾಚಾರ ಅಂತೂ ಜೋರಾಗೇ ನಡೀತಾ ಇದೆ. ಎಸ್ಸಿ 30,000 ಮತ ಇದೆ, ಕುರುಬರು ಅಷ್ಟೇ 30,000 ಇದ್ದಾರೆ. ಇಲ್ಲಿ ಅಹಿಂದ ಮತಗಳನ್ನ ಸದ್ಯಕ್ಕೆ ಕಾಂಗ್ರೆಸ್ ನಂಬಿಕೊಂಡಿದೆ, ಸಿದ್ದರಾಮಯ್ಯ ಅವರು ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿರೋದ್ರಿಂದ. ಸಂಡೂರು ಜಾತಿ ಲೆಕ್ಕಾಚಾರ ಓವರ್ಆಲ್ ಪಿಕ್ಚರ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಲಿಂಗಾಯತ 45,000 ಇದ್ರೆ, ಇತರೆ 42,000 ಮತಗಳಿದೆ. ಎಸ್ ಟಿ ಮೀಸಲು ಕ್ಷೇತ್ರ ಸಂಡೂರು, ಸೊ ಅಲ್ಲಿ ಎಸ್ ಟಿ ಸಮುದಾಯದವರು 45,000 ವೋಟರ್ಸ್ ಇದ್ದಾರೆ. ಎಸ್ ಸಿ 30,000 ವೋಟರ್ಸ್ ಇದ್ದಾರೆ, ಕುರುಬ ಸಮುದಾಯದವರು 30,000 ವೋಟರ್ಸ್ ಇದ್ದಾರೆ.
विचार इन डीटेल इनफार्मेशन ने संपर्क कनेक्ट आगे नम पोलिटिकल ब्यूरो हेड चिदानंद पटेल। चिदानंद पटेल बै एलेक्षन मुहूर्त इवत फिक्स आगते अधिकृत प्रमुख मूरू पक्ष तयारी मत फलितांश नायक भविष्य तोरस्ता है। शर्मिता शेट्टी इवत्तु मध्याह्न केंद्र चुनाव आयोग मूरु गंटे मूवत्तु निमिषक्के महाराष्ट्र मत्तु जारखंड चुनावणेयन्न घोषणेयन्न माडिरतक्कंत इदर बेन्नल्ले कर्नाटकद मूरु क्षेत्रगळ उपचुनावणेयन्न कूड घोषणेयन्न माडिरतक्कंत इदीगष्टे मुख्यमंत्री सिद्धरामय्यनवरु विधानसभेयल्लि मातनाडता मूरु उपचुनावणेगे नावु सन्नद्धरागिद्दीवि मत्तु नम्म सरकार मत्तु पक्ष सन्नद्धरागिद्दु नावु चुनावणे एदुरिसलिक्के सिद्धरागिद्दीवि एंब मातन्नु कूड हेळिरतक्कंतद्दु इदर बेन्नल्ले मूरु ई ओंदु क्षेत्रगळु कूड कांग्रेस्गे सवालागिरतक्कंत ओंदु कडे मूड हगरण बूड हगरण मत्तु वाल्मीकि हगरणगळु भ्रष्टाचारद विरुद्ध ओंदु कडे बिजेपि समर सारुत्तिरत क्षेत्र अनिवार्य अदरले प्रमुख चन्नपट्टण क्षेत्र आठ फेवरेट आगे चन्नपट्टण क्षेत्र उप मुख्यमंत्री डुहार डै क्षेत्र आगे उप मुख्यमंत्री आगे डीके शिवकुमार नाने अभ्यर्थी अंतर बेन्नले तम सहोदर डीके सुरेश कणके तैयारी मैत्री अभ्यर्थी यार गोंदल उंटागिरतक्कंतद्दु एच डी कुमारस्वामी तम पुत्र निखिल कुमारस्वामी ताव केंद्र मंत्री सदर्भदल्लि एमएलए आगि अरंग्रेट माड्लिक्के तैयारी एमएलसी ಆಗಿರತಕ್ಕಂತ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರತಕ್ಕಂತ ಸಿಪಿ ಯೋಗೇಶ್ವರ ತಮಗೆ ಟಿಕೆಟ್ ಕೊಡಲಿದ್ರೆ ಬಂಡಾಯದ ಘೋಷಣೆ ಮಾಡಿರತಕ್ಕಂತದ್ದು ನಾಳೆ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರ ಸಭೆಯನ್ನು ಕರೆದಿರತಕ್ಕಂತದ್ದು ನಾಳೆ ಒಂದು ವೇಳೆ ಟಿಕೆಟ್ ಸಿಗದ್ರೆ ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿಯಲಿಕ್ಕೆ ತೀರ್ಮಾನವನ್ನ ಮಾಡಿರತಕ್ಕಂತದ್ದು ಈ ಎಲ್ಲದ ನಡುವೆ ಸಿಪಿ ಯೋಗೇಶ್ವರ ಅವರಿಗೆ ಕಾಂಗ್ರೆಸ್ ಕೂಡ ಗಾಳ ಹಾಕುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರತಕ್ಕಂತದ್ದು ಜೊತೆಗೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ರೆ ಎಲ್ಲ ಒಂದು ಕಡೆ ಇಲ್ಲಿ ಮೈತ್ರಿ ಅಭ್ಯರ್ಥಿಗಳ ನಡುವೆ ಬಿರುಕುಂಟಾಗೋದು ಖಚಿತ ಅಂತಲೇ ಹೇಳಲಾಗ್ತಿರತಕ್ಕಂತದ್ದು ಇದರ ಲಾಭವನ್ನು ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಅವರು ಎಲ್ಲಾ ಪ್ರಯತ್ನವನ್ನು ಮಾಡುತ್ತಿರತಕ್ಕಂತ ಸರ್ಮಿತಾ ಶೆಟ್ಟಿ ಇನ್ನು ನಾವು ಸಂಡೂರಿಗೆ ಬಂದ ಸಂಡೂರಲ್ಲಿ ಈ ತುಕಾರಾಮ್ ರವರು ನಿರಂತರವಾಗಿ ನಾಲ್ಕು ಬಾರಿ ಶಾಸಕರಾಗಿದ್ದಂತವರು ಸದ್ಯ ಇದೀಗ ಲೋಕಸಭಾ ಸದಸ್ಯರಾಗಿರತಕ್ಕಂತ ಆದರೆ ಇದೀಗ ಅಲ್ಲಿ ನಿರ್ಣಾಯಕ ಆಗಿರತಕ್ಕಂತ ನಾಯಕ ಮತಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ ರೂವರ್ ಆಗಿರತಕ್ಕಂತ ಮಾಜಿ ಸಚಿವ ನಾಗೇಂದ್ರ ಇರತಕ್ಕಂತದ್ದು ಮತ್ತು ಇವರ ಚುನಾವಣೆಗೆ 21 ಕೋಟಿ ರೂಪಾಯಿಯನ್ನು ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂತ ಇದರ ಬೆನ್ನಲ್ಲೇ ಬುಡ ಹಗರಣ ಕೂಡ ನಡೆದಿರತಕ್ಕಂತದ್ದು ಹಾಗಾಗಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತ ಹಣವನ್ನ ಇಲ್ಲೊಂದು ಕಡೆ ಮಿಸ್ಯೂಸ್ ಮಾಡಿದ್ರು ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂತದ್ದು ಹಾಗಾಗಿ ಈ ತುಕಾರಾಮ್ ರವರು ತಮ್ಮ ಕುಟುಂಬದ ಟಿಕೆಟ್ ಕೊಡಿಸಲಿಕ್ಕೆ ಪ್ರಯತ್ನ ಮಾಡುತ್ತಿರತಕ್ಕಂತದ್ದು ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಅಭ್ಯರ್ಥಿ ಅಂತ ಸದ್ಯದಲ್ಲಿ ಸದ್ಯ ಇನ್ನೂ ಕೂಡ ಏನು ನಿಶ್ಚಯ ಆಗಿಲ್ಲ ಆದರೆ ಇಲ್ಲೊಂದು ಕಡೆ ಶ್ರೀರಾಮ್ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂತದ್ದು ಈಗಾಗಲೇ ಬಿ ಶ್ರೀರಾಮ್ ರವರು ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ನಿರಂತರವಾಗಿ ಸೋತಿರತಕ್ಕಂತದ್ದು ಆದರೆ ಸಂಡೂರು ಮತ್ತು ಚನ್ನಪಟ್ಟಣ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿಗ್ಗಾವಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕೂಡ ಸದ್ಯಕ್ಕೆ ಅಭ್ಯರ್ಥಿ ಇಲ್ಲ ಅಂತ ಹೇಳಲಾಗ್ತಿದೆ ಮಾಜಿ ಮುಖ್ಯಮಂತ್ರಿ ಮತ್ತು ಅಲ್ಲಿ ಹಾವೇರಿಯ ಲೋಕಸಭಾ ಸದಸ್ಯರಾಗಿರತಕ್ಕಂತ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರನ್ನ ಕಣಕ್ಕಿಳಿಸಲಿಕ್ಕೆ ಎಲ್ಲ ತೆರೆಮರೆಯ ಪ್ರಯತ್ನವನ್ನು ಮಾಡುತ್ತಿರತಕ್ಕಂತ ಆದರೆ ಒಂದು ಕಡೆ ಭರತ್ ಬೊಮ್ಮಾಯಿಯವರಿಗೆ ಟಿಕೆಟ್ ಅನ್ನು ನಿರಾಕರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಯಾರಿಗೆ ಟಿಕೆಟ್ ಅನ್ನು ಇನ್ನೂ ಗೊಂದಲ ಇರತಕ್ಕಂತದ್ದು ಮತ್ತೊಂದು ಕಡೆ ಸಿಗ್ಗಾವಿ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವ ಮುಖಾಂತರ ಅಲ್ಲಿ ಹಿಂದೂ ಮತಗಳು ಕನ್ಸಲ್ಟೇಟ್ ಆಗುವ ಮುಖಾಂತರ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶ ಸಿಕ್ಕಿರತಕ್ಕಂತ ಅದು ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ಕ್ಷೇತ್ರ ಆಗಿದ್ದರಿಂದ ಈ ಬಾರಿ ವಿನಯ್ ಕುಲಕರ್ಣಿಯವರ ಪತ್ನಿಯವರನ್ನು ಕಣಕ್ಕಿಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಅಥವಾ ಹಿಂದೂ ನಾಯಕರಿಗೆ ಟಿಕೆಟ್ ಅನ್ನು ಕೂಡ ಸಾಧ್ಯತೆ ಕಾಂಗ್ರೆಸ್ ಅಲ್ಲಿ ಇದೆ ಅಂತ ಎಂಬ ಮಾತು ಕೂಡ ಕೇಳಿಬರ್ತಿರತಕ್ಕಂತದ್ದು ಈ ಒಂದು ಉಪಚುನಾವಣೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣದಿಂದ ಸದ್ಯಕ್ಕೆ ಸೇಫ್ ಅಂತಲೇ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನಿವಾರ್ಯ ಆಗಿರತಕ್ಕಂತದ್ದು ಅಹಿಂದ ಮತಗಳಲ್ಲಿ ನಿರ್ಣಾಯಕ ಆಗಿದ್ದರಿಂದ ಇಲ್ಲಿ ಮುಖ್ಯಮಂತ್ರಿಯವರನ್ನು ಯಾರು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಲಾಗ್ತಿದೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ಕೂಡ ಇದು ನುಂಗಲಾರದ ಬಿಸಿ ತುಪ್ಪ ಆಗಿರತಕ್ಕಂತದ್ದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದಲ್ಲ ಒಂದು ಕಡೆ ಅಹಿಂದ ಮತಗಳನ್ನು ಇಲ್ಲೊಂದು ಕಡೆ ಬಿಜೆಪಿಯಿಂದ ದೂರ ಆಗುವ ಆತಂಕ ಎದುರಾಗಿರತಕ್ಕಂತದ್ದು ಒಟ್ಟಾರೆ ಇವತ್ತು ಮಧ್ಯಾಹ್ನ 3:30ಕ್ಕೆ ಕೇಂದ್ರ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿ ನಡೆಸ್ತಿರ್ತಕ್ಕಂತ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕದ ಸಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ದಿನಾಂಕವನ್ನು ಘೋಷಣೆ ಮಾಡಿರತಕ್ಕಂತದ್ದು ಶರ್ಮಿತಾ ಶೆಟ್ಟಿ।